हाय एल्ला विद्यार्थिगळिगे एजुकेट कर्नाटक चानलगे स्वागत नम्म कोर्टनवरु केसीडी रैंकिंग बग्गे तुंबा महत्वद निर्धारवन्न इंदु अनौंस माडिदरु अदनंतर विद्यार्थिगळु तुंबा प्रश्नेगळन्न केळ्ता इद्दरु याव रीति अंत हेळिद्रे ईग फ्रेशर विद्यार्थिगळु यारिद्दारे अवर रैंकिंगनल्लू कूड एनादरू बदलावणे आगत ई ओंदु प्रश्नेयन्न केळिद्रु हागे रिवाइज्ड रिसल्ट एनिदे अदर एक्सपेक्टेड डेट यावुदु इरबहुदु अंत केळ्ता इद्दरु ಸರಿ ಈಗ ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಹಾಗೆ ಸಹಾಯ ಕೂಡ ಅದಕ್ಕೋಸ್ಕರ ಲೈಕ್ ಮಾಡಿ ಒಂದ್ಸರಿ ಲೈಕ್ಸ್ ಹೆಚ್ಚೆ ಆಗುತ್ತೆ ಪ್ರತಿದಿನ ಕೂಡ ಮರಿದೆ ಸರಿ ಈಗ ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ನಮ್ಮ ಕೋರ್ಟ್ನವರು ರಿಪೀಟರ್ಸ್ ಯಾರಿದ್ರು ಅವರ ರ್ಯಾಂಕಿಂಗ್ ಬಗ್ಗೆ ಡಿಸಿಷನನ್ನು ಅನೌನ್ಸ್ ಮಾಡಿದರು ಅದರ ಪ್ರಕಾರ ರಿಪೀಟರ್ಸ್ ಯಾರಿದ್ರು ಹಿಂದಿನ ವರ್ಷ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನ ಬರೆದು ಈ ವರ್ಷ ಕೆ ಸಿ ಟಿ ಎಕ್ಸಾಮ್ನ ಬರೆದು ರ್ಯಾಂಕಿಂಗನ್ನು ಯಾವ ವಿದ್ಯಾರ್ಥಿಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವರ ರ್ಯಾಂಕಿಂಗನ್ನು ನೀಡೋದಕ್ಕೂ ಕೂಡ ಪಿ ಯು ಸಿ ಮಾರ್ಕ್ಸನ್ನು ಕನ್ಸಿಡರ್ ಮಾಡಲಾಗತ್ತೆ ಅಂತ ತಿಳಿಸಿದರು ಆದರೆ ಅವರ ಪಿ ಯು ಸಿ ರಿಸಲ್ಟ್ ಏನಿತ್ತು ಅದರಲ್ಲಿ ಈಗ ಕೆಮಿಸ್ಟ್ರಿ ಸಬ್ಜೆಕ್ಟ್ನ ಟೋಟಲ್ ಮಾರ್ಕ್ಸ್ ಏನಿರುತ್ತೆ ಅದರಲ್ಲಿ ಫೈವ್ ಮಾರ್ಕ್ಸನ್ನು ಕಟ್ ಮಾಡಲಾಗತ್ತೆ ಫಿಸಿಕ್ಸ್ ಸಬ್ಜೆಕ್ಟ್ ಏನಿತ್ತು ಅದರ ಟೋಟಲ್ ಮಾರ್ಕ್ಸ್ನಲ್ಲಿ ಸಿಕ್ಸ್ ಮಾರ್ಕ್ಸನ್ನು ಕಟ್ ಮಾಡಲಾಗತ್ತೆ ಮ್ಯಾಥಮೆಟಿಕ್ಸ್ ಏನಿತ್ತು ಅದರ ಟೋಟಲ್ ಮಾರ್ಕ್ಸ್ನಲ್ಲಿ ಸೆವೆನ್ ಮಾರ್ಕ್ಸನ್ನು ಕಟ್ ಮಾಡಲಾಗತ್ತೆ ಅದರ ನಂತರ ಏನು ಪರ್ಸೆಂಟೇಜ್ ಏನಿರುತ್ತೆ ಅದರ ಫಿಫ್ಟಿ ಪರ್ಸೆಂಟನ್ನು ಕೆ ಸಿ ಡಿ ರ್ಯಾಂಕಿಂಗನ್ನು ನೀಡೋದು ಕನ್ಸಿಡರ್ ಮಾಡಲಾಗತ್ತೆ ಹಾಗೆ ಆ ವಿದ್ಯಾರ್ಥಿಗಳ ಕೆ ಸಿ ಟಿ ಪರ್ಫಾರ್ಮೆನ್ಸ್ ಏನಿತ್ತು ಅದರ ಫಿಫ್ಟಿ ಪರ್ಸೆಂಟನ್ನು ಸೇರಿಸಿ ಕೆ ಸಿ ಡಿ ರ್ಯಾಂಕಿಂಗನ್ನು ನೀಡಲಾಗತ್ತೆ ಅಂತ ತಿಳಿಸಿದರು ಇದು ರಿಪೀಟರ್ಸ್ಗೆ ಸಂಬಂಧಿಸಿದಂತೆ ನಂತರ ಫ್ರೆಷರ್ ವಿದ್ಯಾರ್ಥಿಗಳು ಯಾರಿದ್ರು ಅವರ ರ್ಯಾಂಕಿಂಗನ್ನು ನೀಡೋದಕ್ಕೂ ಕೂಡ ಫಿಫ್ಟಿ ಪರ್ಸೆಂಟ್ ಕೆ ಸಿ ಡಿ ಪರ್ಫಾರ್ಮೆನ್ಸ್ ಫಿಫ್ಟಿ ಪರ್ಸೆಂಟ್ ಬೋರ್ಡ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡಲಾಗತ್ತೆ ಆದರೆ ಫ್ರೆಷರ್ ವಿದ್ಯಾರ್ಥಿಗಳು ಯಾರಿರ್ತಾರೆ ಅಂದರೆ ಈ ವರ್ಷ ಸೆಕೆಂಡ್ ಪಿ ಯು ಸಿ ಎಕ್ಸಾಮನ್ನು ಬರೆದು ಈ ವರ್ಷ ಸೆಕೆಂಡ್ ಪಿ ಯು ಸಿ ರಿಸಲ್ಟನ್ನು ಯಾವ ವಿದ್ಯಾರ್ಥಿಗಳು ಪಡೆದುಕೊಂಡಿರ್ತಾರೆ ಅವರ ಮಾರ್ಕ್ಸ್ನಲ್ಲಿ ಯಾವುದೇ ರೀತಿ ಚೇಂಜಸ್ ಮಾಡೋದಿಲ್ಲ ಆದರೆ ರಿಪೀಟರ್ಸ್ ಯಾರಿದ್ದಾರೆ ಅವರ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ವಿಷಯಗಳ ಟೋಟಲ್ ಮಾರ್ಕ್ಸ್ ಏನಿರುತ್ತೆ ಬೋರ್ಡಿನದು ಅದರಲ್ಲಿ ಚೇಂಜಸ್ ಮಾಡಲಾಗುತ್ತೆ ಈಗಾಗಲೇ ಹೇಳಿದ್ನಲ್ಲ ಆ ರೀತಿ ಸರಿ ಈಗ ಮುಂದಿನ ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದರೆ ಈ ಒಂದು ಕೆ ಸಿ ಡಿ ರಿವೈಸ್ಡ್ ರಿಸಲ್ಟ್ ಏನಿದೆ ಅದನ್ನು ನಾವು ಈ ಒಂದು ಸೆಪ್ಟೆಂಬರ್ ತಿಂಗಳ ಅಂತ್ಯದ ಒಳಗಡೆ ಎಕ್ಸ್ಪೆಕ್ಟ್ ಮಾಡಬಹುದು ಯಾಕಂತ ಹೇಳಿದ್ರೆ ಆದಷ್ಟು ಬೇಗ ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಪ್ರಾರಂಭಿಸೋದಕ್ಕೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಟ್ರೈ ಮಾಡ್ತಾ ಇರ್ತಾರೆ ಸೊ ಈ ಒಂದು ಸೆಪ್ಟೆಂಬರ್ ತಿಂಗಳ ಅಂತ್ಯದ ಒಳಗಡೆ ಈ ಒಂದು ರಿವೈಸ್ಡ್ ರಿಸಲ್ಟ್ ಬರಬಹುದು ನಂತರ ರಿಸಲ್ಟ್ ಬಂದ ನಂತರ ಆದಷ್ಟು ಬೇಗ ಅಥವಾ ರಿಸಲ್ಟ್ ಡೇಟನ್ನು ಅನೌನ್ಸ್ ಮಾಡಿದರೆ ಆದಷ್ಟು ಬೇಗ ನಿಮ್ಗೆ ತಿಳಿಸ್ತೇವೆ ಸೊ ಸಬ್ಸ್ಕ್ರೈಬ್ ಮಾಡಿದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಕೌನ್ಸಿಲಿಂಗ್ ಇದೆ ಅಲ್ಲ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಇರ್ತವೆ ಅದಕ್ಕೋಸ್ಕರ ಸರಿ ಈಗ ಮತ್ತೆ ಮುಂದಿನ ವಿಷಯ ತಿಳ್ಕೊಳ್ಳೋದಾದರೆ ವಿದ್ಯಾರ್ಥಿಗಳು ಮತ್ತೊಂದು ಪ್ರಶ್ನೆ ಕೂಡ ಕೇಳ್ತಾ ಇದ್ರು ಫ್ರೆಷರ್ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರ ರ್ಯಾಂಕಿಂಗ್ನಲ್ಲೂ ಕೂಡ ಏನಾದರೂ ಬದಲಾವಣೆ ಆಗತ್ತಾ ಅಂತ ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದರೆ ಬದಲಾವಣೆ ಆಗತ್ತೆ ತುಂಬ ಚೇಂಜಸ್ ಆಗದಿದ್ದರೂ ಕೆಲವು ಬದಲಾವಣೆಗಳು ಆಗಬಹುದು ಸೊ ರಿಸಲ್ಟ್ ಬರೋದನ್ನು ಅಥವಾ ರಿಸಲ್ಟ್ ಡೇಟನ್ನು ಅನೌನ್ಸ್ ಆಗೋದನ್ನು ವೇಟ್ ಮಾಡೋಣ ನಂತರ ಈ ಮಾಹಿತಿ ನಿಮಗೆ ಸಹಾಯ ಆಗಿದರೆ ನಿಮಗೆಲ್ಲರಿಗೂ ಕೂಡ ಸಹಾಯ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತೀರಾ ಶೇರ್ ಮಾಡ್ತೀರಲ್ಲ ಹಾಂ ಶೇರ್ ಮಾಡಿ ಆಲ್ ದ ಬೆಸ್ಟ್ ಜೈ ಹಿಂದ್ ವಂದೇ ಮಾತರಂ